ಕೃಷ್ಣಾ ಸಕ್ಕರೆ ಕಾರ್ಖಾನೆ ಎದುರು ಕಾರ್ಮಿಕರಿಂದ ಪ್ರತಿಭಟನೆ. ಕಾರ್ಮಿಕರಿಗೆ ಅವಾಚ್ಯ ಪದಗಳನ್ನು ನಿಂದಿಸಿ ಕೊಲೆ ಬೆದರಿಕೆ ಹಾಕಿದ ಕೃಷ್ಣಾ ಸಕ್ಕರೆ ಕಾರ್ಖಾನೆಯ ಎಂಡಿ, ಕೃಷ್ಣಾ ಸಕ್ಕರೆ ಶುಗರ್ ಕಾರ್ಖಾನೆ ನಿರ್ದೇಶಕ ಎಂಜಿ ಪಾಟೀಲ್ ಅವರಿಂದ ಕಾರ್ಮಿಕರಿಗೆ ಧಮಕಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಲ್ಯಾಳ್ ಗ್ರಾಮದ ಸಕ್ಕರೆ ಕಾರ್ಖಾನೆಯಲ್ಲಿ ಘಟನೆ. ಜಿಎಂ ಪಾಟೀಲ್ ಕೃಷ್ಣಾ ಸಕ್ಕರೆ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕ, ಕಾರ್ಮಿಕರು ಸಂಬಳ ಹೆಚ್ಚು ಮಾಡುವಂತೆ ಮನವಿ. ಮನವಿ ಆಲಿಸದೆ ಕೊಲೆ ಬೆದರಿಕೆ ಹಾಕಿದ ಎಂಡಿ. ಕಾರ್ಮಿಕರು ಎಂಡಿ ಮಾತು ಖಂಡಿಸಿ ಕಾರ್ಖಾನೆ ಎದುರು ಪ್ರತಿಭಟನೆ ನಡೆಸಿದರು. 600ಕ್ಕೂ ಹೆಚ್ಚು ಕಾರ್ಮಿಕರಿಂದ ಪ್ರತಿಭಟನೆ. ಎಂಡಿ ಅವರಿಗೆ ಧಿಕ್ಕಾರ ಎಂದು ಘೋಷಣೆ. ಕೃಷ್ಣಾ ಸಕ್ಕರೆ ಕಾರ್ಖಾನೆ ಎದುರು ಪ್ರತಿಭಟನೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಲ್ಯಾಳ್ ಗ್ರಾಮದ ಕೃಷ್ಣಾ ಸಕ್ಕರೆ ಕಾರ್ಖಾನೆ ಮಾಜಿ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ್ ಸವದಿ ಅವರ ಸಹೋದರರ ಒಡೆತನದಲ್ಲಿರುವ ಕೃಷ್ಣಾ ಸಕ್ಕರೆ ಕಾರ್ಖಾನೆ. ಲಕ್ಷ್ಮಣ್ ಸವದಿ ಅವರ ಸಹೋದರ ಪರಪ್ಪ ಸವದಿ ಅವರಿಗೆ ಸೇರಿದ ಒಡೆತನದ ಸಕ್ಕರೆ ಕಾರ್ಖಾನೆ. 2002ರಿಂದ ಕೆಲಸ ಮಾಡ್ತಾ ಇದ್ದರೂ ಸಹ ಇನ್ನೂವರೆಗೂ ಖಾಯಮಾತಿ ಮಾಡದ ಸಕ್ಕರೆ ಕಾರ್ಖಾನೆ. ತಮ್ಮ ಹಕ್ಕನ್ನು ಕೇಳಲು ಹೋದಾಗ ಎಂಡಿಯಿಂದ ದಬ್ಬಾಳಿಕೆ. ಮಾಧ್ಯಮದವರನ್ನು ನೋಡಿ ಎದುರುತ್ತರ ಕೊಡುತ್ತೀಯ ಎಂದು ಮಾಧ್ಯಮದವರ ಮುಂದೆಯೇ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾಡಿದ ಸೌದಿ. ಅಧ್ಯಕ್ಷ ಅದನ್ನ ಅತ್ತೆ ಆಗೈತ್ರಿ, ನೀವ್ ಏನ್ ಮಾಡಿದ್ರಿ, ನಮ್ಮನ್ನ ಬಲಪೈಕಿ ಮಾಡಿದ್ರಿ ನೀವು ಎಲ್ಲಾ ಕಾರ್ಮಿಕರ ಮುಂದೆ. ಯಾಕಂದ್ರೆ ನಾವು ಎರಡು ಸಮಸ್ಯೆವಾದ ಎಂಡಿ ಸಾಹೇಬ್ರು ಇನ್ನೊಂದು ಅವ್ರನ್ನ ಕರಿವಾರ ಇನ್ನೊಂದೋಡಿ ಚರ್ಚೆ ಆಗುವಂತ ಇಲ್ಲಿ ಕೆಲವೊ ಮುಂದೆ ಕೊರತೆ ಇತ್ತು ಬೇಕಾರಾಗಿ ಅವ್ರು ಸರ ನಿಮ್ಗೆ ಹೇಳ್ರೆ ನೀವ ನಮ್ಮನ್ನ ಯಾರೋ ನಿಮ್ ತೋಡಿ ಚರ್ಚೆ ಮಾಡ್ತಾನ್ರಿ. ನಮ್ಮನ್ನ ಬಲಪೈಕಿ ಮಾಡಿದ್ರಿ ನೀವು ಎಲ್ಲಾ ಕಾರ್ಮಿಕರ ಮುಂದೆ. ಯಾಕಂದ್ರೆ ನಾವು ಎರಡು ಸಮಸ್ಯೆವಾದ ಎಂಡಿ ಸಾಹೇಬ್ರು ಇನ್ನೊಂದು ಅವ್ರನ್ನ ಕರಿವಾರ ಇನ್ನೊಂದೋಡಿ ಚರ್ಚೆ ಆಗುವ ಇಲ್ಲಿ ಕೆಲವೊ ಮುಂದೆ ಕೊರತೆ ಇತ್ತು ಬೇಕಾರಾಗಿ ಅವ್ರು ಸರ ನಿಮ್ಗೆ ಹೇಳ್ರೆ ನೀವ ನಮ್ಮನ್ನ ಪೇಮೆಂಟ್ ಎಷ್ಟು ಕೊಡ್ತಾರೆ? ಪೇಮೆಂಟ್ 225. 225 ಒಟ್ಟು ಹತ್ರ ಒಟ್ಟು ಪುರಾಟ ಅವರು ಎಲ್ಲ ಬೇಡಾಗಿದ್ದು ವಯಸ್ಸು ಬೇಡಾಗಿಂದೇ ಕೊಟ್ಟವ್ರು ಡಾಟ್ ಮಾಡಬಾರ್ದು. ಚೇರ್ಮನ್ ಬೇಡಾಗಣ ಈ ಬೇಡ ಬೇಡ ಆ ಕಡೆ ಬೇಡಾಗಬೋದು ಅಂದ್ರೆ ಮನೆ ರೂಮ್ ಕಡೆ ಬೇಕಾಗಿಲ್ಲ ಅಂತ ಅವ್ರಿಗೆ ಡಾಟ್ ಮಾಡಿದ್ರು. ಹಂಗಾಗಿ ನಮ್ಮ ಪರಿಸ್ಥಿತಿ ಭಾಳ ಬಿಡೋದ ಮಾಡೋದು ಹಂಗಾಗಿತ್ತು ಪರಿಸ್ಥಿತಿ. ನೀವು ಎಲ್ಲಿಂದ ಬರ್ತೀರಿ ಕೆಲಸಕ್ಕೆ? ಅತ್ತಿನಿಂದ ಬರ್ತೀವಿ. ದಿನ ಗಾಡಿ ಖರ್ಚು ಎಷ್ಟಾಗುತ್ತೆ? ಗಾಡಿ ಖರ್ಚು 50 ರೂಪಾಯಿ ದಿವಸ ಖರ್ಚು. ಕಾರ್ಖಾನೆಯಲ್ಲಿ 2002ರಿಂದ ನಾವು ಕಾರ್ಯನಿರ್ವಹಿಸ್ತಾ ಬಂದಿದ್ದೇವೆ. ಇನ್ನೂ ನಮಗೆ 20 ವರ್ಷ ಆದಿ ಕಾಯಮಾತಿ ಮಾಡುವರು ಮತ್ತೆ ನಮಗೆ ಬೇಡಿದ ಬೇಡಿಕೆಗಳನ್ನು ಇತ್ಯರ್ಥ ಆಗುವಲ್ಲೂ 20 ವರ್ಷದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ವಿಭಾಗದಲ್ಲಿ ಕಾರ್ಯವಹಿಸುವ ಕಾರ್ಮಿಕರ ಸಮಸ್ಯೆ 20 ವರ್ಷ ಆದರೂ ಬಗೆಹರಿದಿಲ್ಲ. ಮೂರು ತಿಂಗಳು ಪಗಾರ ಆಗ್ತೈತಿ ಮತ್ತೆ ನಮಗೆ ವ್ಯವಸ್ಥಿತವಾಗಿ ಅಂತ ಸ್ಪಂದನೆ ಇಂಡಿಯನ್ ಮಾಡಂಗಿಲ್ಲ, ಯಾವ ಮೀಟಿಂಗ್ ಗಳು ಕರೆಯಂಗಿಲ್ಲ, ನಮಗೆ ಊಟ ಉಪಸೂದ ಮಾಡುದು ಈ ಅನೇಕ ಎಂಡಿ ಅವರು ಇಲ್ಲಿ ಅನೇಕ ಕಾರ್ಯ ಮಾಡ್ಕೊತ ಬರ್ಲತ್ತಾರು. ಅದ ನಮ್ಮ ಮ್ಯಾಲ ನಿಮ್ ಮ್ಯಾಲ ನೀವು ಮರ್ಡರ್ ಮಾಡ್ತಾರು ಕಡಿತ ನಮ್ಮ ಬೇಡಿಕೆ ಎಲ್ಲ ಕಾರ್ಮಿಕ ಹಕ್ಕನ್ನ ಕೇಳ್ತೀವಿ. ಒಳ್ಳೆಯ ಕಾರ್ಖಾನೆ ನಡೆಸಬೇಕು, ಇದೊಂದು ರೈತರ ಕಾರ್ಖಾನೆ, ರೈತರಿಗೆ ಕಾರ್ಮಿಕರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗಬೇಕಂತ ನಮ್ಮ ಹೋರಾಟ ಇದೆ. ಇದರ ಬಗ್ಗೆ ಏನಿಲ್ಲ.